ಬಾಗೇಪಲ್ಲಿ ಕ್ಷೇತ್ರಕ್ಕೆ ವಿಶೇಷವಾಗಿ ಇದ್ರು ಕೂಡ ಭವ್ಯವಾದಂತಹ ಸ್ವಾಗತ, ಜೊತೆಲಿ ಕಾಂಗ್ರೆಸ್ನ ಒಂದು ರೀತಿ ನಿರ್ಲಕ್ಷ್ಯ, ಒಂದು ರೀತಿ ಕಾಂಗ್ರೆಸ್ನ ಸರ್ಕಾರ ಬಗ್ಗೆ ಬೇಸರ ಎಲ್ಲವನ್ನೂ ಸೇರಿಕೊಂಡು ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನೇರವಾಗಿ 1.5 ಕೋಟಿ ಜನರ ಹತ್ರ ನೇರವಾಗಿ ಸಂತಾನ ಒಂದು ರೀತಿ ಮಾತಾಡುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನ ಮಾಡಿದ ಕಾರಣ ಅಲ್ಲಿ ಒಟ್ಟೊಟ್ಟಾರಾಗಿ ಒಳ್ಳೆಯ ವಾತಾವರಣ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಚಾನಲ್ಗಳ ಸರ್ವೆ ಪ್ರಕಾರ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸರ್, ಇವತ್ತು ವೇದಿಕೆ ಮೇಲೆ ಯಾಕೆ ಬರಲಿಲ್ಲ ಸರ್ ಯಡಿಯೂರಪ್ಪ? ವೇದಿಕೆ ನಾವು ಮಾಡಿಲ್ಲ, ವೇದಿಕೆ ಮಾಡಿಲ್ಲ. ನಾವು ವೇದಿಕೆ ಅಂದರೆ ಬರೋ ತನಕ ಕೂಡ ಮನೋರಂಜನೆ ಮಾಡೋದಕ್ಕೋಸ್ಕರವಾಗಿ ಕಾರ್ಯಕ್ರಮ ಮಾಡಿದ್ದು. ವೇದಿಕೆ ಇದೆ ಅಂತ ಹೇಳಿ ಇಚ್ಛೆ ಆಗಿತ್ತು, ಇದ್ರ ಮೇಲೆ ಮಾಡಿ. ಕೆಲವು ಕಡೆ ಎಲ್ಲ ಸರ್, ಇವತ್ತು ಮನೋರಂಜನೆಯಲ್ಲಿ ಮೋಜು ಮಸ್ತಿ ಮಾಡಿ ಹೆಂಗಸರನ್ನ ಹುಡುಗಿನ ಕರ್ಕೊಂಡ್ಬಂದು ಕುಣಿಸೋದು ಬಿಜೆಪಿ ಪರಿವರ್ತನೆ ಸಂಸ್ಕೃತಿನ ಆ ರೀತಿ ಅಂತ ಹೇಳಿದ್ದಾರೆ. ಆ ರೀತಿ ಮನೋರಂಜನಾ ಕಾರ್ಯಕ್ರಮ ಒಳ್ಳೊಳ್ಳೆ ಒಳ್ಳೊಳ್ಳೆ ದೇಶಭಕ್ತಿ ಗೀತೆಗಳು ಕೂಡ ಆಡಿದ್ದಾರೆ. ಕೆಲವೊಂದು ಆಗಿದೆ, ಹೌದು, ಇದು ಬಿಜೆಪಿ ಪರಿವರ್ತನೆನಾ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನೋಡಿಲ್ಲ, ನಾನು ಆಲ್ರೆಡಿ ಬರ್ತಾ ಇದೆ.